ನನಗೆ ದಾರಿ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಆ ಬಾಟ್ಲ್ ಎಲ್ಲ ರೆಡಿ ಇದೆ, ನಾನು ಬರ್ತಾ ಇದ್ದೀನಿ, ಅಲ್ಲಿ ಬಂದು ಸೆಟ್ ಮಾಡು. ಎದುರಿಸ್ಬೇಡ, ಯಾರು ಕಾಣ್ತಾ ಇಲ್ಲ, ಎಣ್ಣೆ ಎಲ್ಲ ತಗೊಂಡಿದ್ದೀನಿ. ಬಿಡು, ಒಬ್ರು ಅಲ್ಲಿ ಕಾಣ್ತಾ ಇದ್ದಾರೆ, ನಾನು ಅವ್ರ ಹತ್ರ ಕೇಳಿ ನಿಮ್ಗೆ ಹೇಳ್ಕೊಂಡು. ಯಾರಿಗೂ ಕಂಡಿಲ್ಲ ಅಂತ ಅವನು ಸ್ವಲ್ಪ ನಾ ಅವನ ಬಗ್ಗೆ ಶುರು ಇಲ್ಲ ನಿನ್ನೆ ರೇಪ್ ಕೇಸ್ ಬಂದಿತ್ತಲ್ಲ ಅದ ಅದ್ರಾಗ ಒಬ್ಬನ ನಿನ್ನೆಯಿಂದ ಮಿಸ್ಸಿಂಗ್ ನಮ್ಮೂರ ಅವರೆಲ್ಲ ನಿನ್ನೆ ಅಲ್ಲಿ ಇದ್ರಲ್ಲ ನಾವು ನಿನ್ನ ರೊಟ್ಟಿ ಮುಗಿಸ್ಕೊಂಡು ಬಂದಿವಲ್ಲ ಅಲ್ಲಿ ದಾರೆಯಲ್ಲಿ ಹೋಗಿ ಕುಂತಿದ್ದ ಬಟ್ ಕುಂತಿದ್ದ ಟೈಮಲ್ಲಿ ಅಲ್ಲಿ ಒಂದ್ ಕಡೆ ಪೊಲೀಸ್ ಇದ್ರು ನಾವ್ ಯಾಕಂತ ತಿಳ್ಕೊ ಹೋದ್ರೆ ಅಲ್ಲಿ ಒಬ್ಬ ಮರ್ಡರ್ ಆಗಿದೆ ಬಟ್ ಮೋತಿ ಏನ್ ಗುರ್ತು ಸಿಕ್ಕಿಲ್ಲ ಡ್ರೆಸ್ದು ಒಂದು ಇದಿದೆ ಎಲ್ಲ ಬ್ಲಡ್ ಆಗಿದೆ ಅಷ್ಟು ಗುರ್ತು ಸಿಕ್ಕಿಲ್ಲ ಅದೇ ಫುಲ್ ಎಲ್ಲ ಮೋತಿ ಎಲ್ಲ ಇದಾಗಿ ಹೋಗಿದೆ ಅದೇ ಇದಿರ್ಬೋದು
ಒಂದೇ ಕುಟುಂಬದ ನಾಲ್ವರ ಜೀವ ತೆಗೆದಿದ್ದ ಕಿರಾತಕ ಕೊನೆಗೂ ನಾಲ್ವರ ಹತ್ಯೆಯ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಉಡುಪಿಯಲ್ಲಿ ಭಾನುವಾರ ನಡೆದಂತಹ ಬರ್ಬರ ಕೊಲೆ, ಆ ಕೊಲೆಯ ಕಿರಾತಕ ಕೊನೆಗೂ ತನ್ನ ರಹಸ್ಯ ಏನು ಅನ್ನೋದನ್ನ ಬಾಯ್ಬಿಟ್ಟಿದ್ದಾನೆ. ಯಾಕಾಗಿ ಈ ಹತ್ಯೆ ಮಾಡಿದ್ದಾನೆ ಅನ್ನೋದ್ರ ವಿವರವನ್ನ ಪೊಲೀಸರಿಗೆ ನೀಡಿದ್ದಾನೆ. ಐನಾಸ್ ಕೊಲ್ಲಲೆಂದೇ ಸಿದ್ಧನಾಗಿ ಬಂದಿದ್ದನಂತೆ ಪ್ರವೀಣ್. ನಿಲ್ದಾಣದಲ್ಲಿ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದ ಪ್ರವೀಣ್ ಐನಾಸ್ ನೀತಿ ನಿರಾಕರಿಸಿದ ಆಕೆಯನ್ನ ಬಲಿ ಪಡೆದನ.